ಎನ್ಆರ್ಸಿ ಇನ್ನೂ ಬೇಕು ಅಂತ ಸ್ವಲ್ಪ ಡೌಟ್ ಇದೆ ಸರ್ ನಮಗೆ ಅಂತ ಯಾರು ಇದ್ದೀರಾ? ಸ್ವಲ್ಪ ಕೈ ಎತ್ತಲಿಕ್ಕೆ ಆಗುತ್ತಾ? ಜಸ್ಟ್ ಬೋಲ್ಡ್ ಯು ರೇಸ್ ಯುವರ್ ಹ್ಯಾಂಡ್ಸ್ ಇಫ್ ಎನಿಬಡಿ ಸ್ಟಿಲ್ ಥಿಂಗ್ಸ್ ಸರ್ ಐ ಆಮ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್ ವೆದರ್ ಇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್. ಇದ್ದೀರಾ? ಓಕೆ, ಮೇ ಬಿ ಐ ವುಡ್ ಸೇ ಏನು ದೇರ್ ಇಸ್ ಅ ಮೇಬಿ 25%. ಯಾಕಂದ್ರೆ ನಾನು ಮೊನ್ನೆ ಧಾರವಾಡ ಹೋಗಿ ತುಂಬ ಮಾತಾಡಿದ ಮೇಲೆ ಒಬ್ಬರು ಕೇಳಿದ್ರು, ಸರ್ ಮೊನ್ನೆ ನಮ್ಮ ಧಾರವಾಡಲ್ಲಿ ಒಂದು ಕೊಲೆ ಆಯಿತು, ಆ ಕೊಲೆ ಮಾಡಿರೋನು ಬಾಂಗ್ಲಾದೇಶದಿಂದ ಬಂದಿದ್ದಾನೆ, ಅವನಿಗೆ ಏನು ಸರ್ ಮಾಡೋದು? ಆಯಿತು, ನೀವು ಬೇಡ ಅಂತೆಲ್ಲ ಹೇಳ್ತಿರಲ್ಲ ಸರ್, ದಾರಿ ಹೇಳಿ ಸರ್, ದಾರಿ ಹೇಳಿ ಸರ್. ಇವರೆಲ್ಲ ಕಳ್ಳರು ಎಲ್ಲ ಬಂದು ಇಲ್ಲಿ ಕೂತಿದ್ದಾರೆ, ಇವ್ರಿಗೆ ಹೇಗೆ ಸರ್ ಹಿಡಿಯುವುದು? ಇವರಿಗೆ ಹಿಡಿಯುವುದು ತಪ್ಪಾ ಸರ್ ಅಂತ ಒಂದು ಪ್ರಶ್ನೆ ಕೇಳಿದ್ರು. ನೋ, ಬಹುತೇಕ ದಟ್ ಇಸ್ ಹೌ ದ ರೆಸ್ಪಾನ್ಸ್ ಕಮ್ಸ್, ಯು ನೋ ವಾಟ್ ಡು ವಿ ಡೂ, ವಿ ಹ್ಯಾವ್ ಸಚ್ ಪೀಪಲ್. ಅಂದ್ರೆ ಕಣ್ಣನ್ ಹೇಳಿದ್ರು, ವೈ ಇಸ್ ದಿಸ್ ಗವರ್ಮೆಂಟ್ ಡೂಯಿಂಗ್ ದಿಸ್, ಇವ್ರು ಯಾಕೆ ಇದು ಮಾಡ್ತಾ ಇದ್ದಾರೆ? ನಮಗೆ ಕೂಡ ಆ ಪ್ರಶ್ನೆ ಇದೆ. ಪದೇ ಪದೇ ನಾವು ನೋಡ್ತಾ ಇರುವುದು ಬಹಳಷ್ಟು ಸ್ಟೂಪಿಡ್ ವಿಷಯಗಳನ್ನು ನಡೀತಾನೆ ಇದೆ. ಡಿಮಾನಿಟೈಸೇಷನ್ ಒಂದು ಒಳ್ಳೆಯ ವಿಷಯ ಅಂತ ಯಾರಿಗೆ ಈಗ ಅನಿಸ್ತಾ ಇದೆ ಹೇಳಿ? ಆ ಟೈಮಿಗೆ ಬೇಕಾದ್ರೆ ಕೆಲವರು ಹೇಳಿರ್ಬೋದು, ಹೌದು ಸರ್ ಕಪ್ಪು ಹಣ ಎಲ್ಲ ಹೋಗುತ್ತೆ, ಅಚ್ಚೆ ದಿನ ಆಯ್ಗ ಅಚ್ಚೆ ದಿನಕ್ಕೆಲ್ಲ ಚೈಯೇ. ಬಟ್ ಇವತ್ತು ಯಾವ್ದಾದ್ರು ಒಬ್ಬ ಮನುಷ್ಯ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಸ್ ಎನಿಬಡಿ ಈವನ್ ಟು ಅ ಫೈಂಟೆಸ್ಟ್ ಮೊಮೆಂಟ್ ಅಕ್ಸೆಪ್ಟಿಂಗ್ ಡಿಮಾನಿಟೈಸೇಷನ್? ಬಟ್ ಯಾಕೆ ಈ ತರ, ವೈ ಆರ್ ದೇ ಡೂಯಿಂಗ್ ಸಚ್ ಯು ನೋ ಮೂವ್ಸ್ ಅಗೇನ್ ಅಂಡ್ ಅಗೇನ್? ಕ್ಯಾನ್ ಎನಿಬಡಿ ಟೆಲ್ ವೈ? ದಿಸ್ ಇಸ್ ಅ ವೆರಿ ಪ್ರೈಮರಿ ಕ್ವೆಶ್ಚನ್. ಯಾಕಂದ್ರೆ ಆಸ್ ಇಟ್ ವಾಸ್ ಎಕ್ಸ್ಪ್ರೆಸ್ಡ್ ಅರ್ಲಿಯರ್, ದಿಸ್ ಇಸ್ ಜಸ್ಟ್ ಒನ್ ಅಮಂಗ್ ದ ಡಿಫರೆಂಟ್ ಬಾಲ್ಸ್ ಥ್ರೋನ್ ಅಟ್ ಅಸ್. ಯಾ, ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪಬ್ಲಿಕ್. ಯೆಸ್, RSS ಐಡಿಯಾಲಜಿ. ಯೆಸ್, ಗ್ರೇಟ್ ಮಾರ್ಕೆಟಿಂಗ್ ಸ್ಕಿಲ್, ವೆರಿ ಗುಡ್, ವೆರಿ ಸೂಪರ್ಫಿಷಿಯಲ್. ಯೆಸ್, ಕ್ರಿಯೇಟಿಂಗ್ ಅ ಪಬ್ಲಿಕ್ ಒಪಿನಿಯನ್ ಅರೌಂಡ್ ಮೇಕ್ ದ ಪಾಪ್ಯುಲೇಷನ್ ಸಬ್ಸರ್ವಿಯೆಂಟ್, ಲೇಬಲ್ ಆರ್ ಕಂಟ್ರಿ ಟು ಅ ಪರ್ಟಿಕ್ಯುಲರ್ ರೀಜನ್. ಯೆಸ್, ಇನ್ಕಾಂಪಿಟೆನ್ಸ್. ಯೆಸ್, ದೇ ಕ್ಯಾನಟ್ ಸಾಲ್ವ್ ದ ಇಶ್ಯೂ ಆಫ್ ಅನ್ಎಂಪ್ಲಾಯ್ಮೆಂಟ್. ಯೆಸ್, ಒನ್ ಮ್ಯಾನ್ ಆರ್ಮಿ. ನ್ಯಾಷನಲಿಸ್ಟ್ ಟೆಂಡೆನ್ಸಿ, ಹೂ ಸೇಡ್ ದಟ್? ರೈಟ್, ಟು ಡಿಸ್ಟ್ರಾಯ್ ಹಿಂದೂ ರಿಲಿಜನ್ ವಿತ್ ಹಿಂದುತ್ವ. ಓಕೆ, ರೈಟ್, ಫಾಲ್ಸ್ ಎನಿಮೀಸ್, ಅಮೇಝಿಂಗ್, ದಟ್ಸ್ ಅ ಗುಡ್, ಯು ನೋ, ಡಿವೈಡ್ ಅಂಡ್ ರೂಲ್. ಯೆಸ್, ಹೂ ಸೇಡ್ ದಟ್? ಗ್ರೇಟ್, ಯು ಆರ್ ಗ್ರೇಟ್. Okay, right, instill fear, right, nepotism. Okay, I just want to summarize everything for in the outcome that they are expecting. You know, they want to keep power, whatever is the strategy. Yere madli, ಏನೇ ಒಂದು ಹೆದರಿಕೆ ಮಾಡಲಿ, ಇದು ಮಾಡಲಿ, ಅದು ಮಾಡಲಿ, ಬಟ್ ನಮ್ಮ ಹತ್ರ ಪವರ್ ಇರಬೇಕು. ದಟ್ ಈಸ್ ದಿ ಪ್ರೈಮರಿ ರೀಸನ್ ವೈ ದೇ ಕೀಪ್ ಡೂಯಿಂಗ್ ಆಲ್ ದಿ ಸ್ಟ್ರಾಟಜೀಸ್. ಇಟ್ಸ್ ಲೈಕ್ ಇನ್ ಬಿಸ್ನೆಸ್, ಯು ವಾಂಟ್ ಟು ಅರ್ನ್ ಮನಿ, ಇದು ಬಿಟ್ಟು ಬೇರೆ ಏನು ಸ್ಟ್ರಾಟಜಿ, ಬೇರೆ ಏನು ಔಟ್ಕಮ್ ಇದೆಯಾ? ಸ್ಟ್ರಾಟಜಿ ಬೇರೆ ಬೇರೆ ಇರಬಹುದು, ಮಾರ್ಕೆಟಿಂಗ್ ಬೇರೆ ಬೇರೆ ಇರಬಹುದು, ಆದರೆ ಔಟ್ಕಮ್ ಏನು? ನಾನು ಸಂಪಾದನೆ ಮಾಡಬೇಕು. ಸಿಮಿಲರ್ಲಿ ಈಗ ಇರುವ ಸರ್ಕಾರ ಪವರಲ್ಲಿ ಇರಬೇಕು, ಅದಕ್ಕೆ ಏನೇನು ಮಾಡಬಹುದೋ ಮಾಡಬಹುದು ಅಂತ ಒಂದು ಫಾರ್ಮುಲಾದಲ್ಲಿ ಇದ್ದಾರೆ. ಅದಕ್ಕೆ ಅವರು ಒಂದು ಒಳ್ಳೆ ವೆಪನ್ ಕಂಡುಹಿಡಿದ್ದಾರೆ. ಯುನೋ, ದೇ ಹ್ಯಾವ್ ಫೌಂಡ್ ಅ ಗುಡ್ ಸಿಸ್ಟಮ್ ಟು ಕೀಪ್ ಪವರ್. ಸೊ ನಾನೇನು ಇದು ನನ್ನ ಅಭಿಪ್ರಾಯ ಮಾತ್ರ ನಾನು ಹೇಳ್ತೀನಿ, ದೆನ್ ಯು ಡಿಸೈಡ್ ಫಾರ್ ಯುವರ್ ಸೆಲ್ಫ್. ಇಟ್ ಇಸ್ ನಾಟ್ ಅ ಪಾರ್ಟಿ ಆರ್ ಇಟ್ ಇಸ್ ನಾಟ್ ಅ ಕಮ್ಯುನಲ್ ಪಾಲಿಟಿಕ್ಸ್, ಇಟ್ ಇಸ್ ನಾಟ್ ಸಮಥಿಂಗ್ ವೆರಿ ಸಿಂಪಲ್. ದೇ ಹ್ಯಾವ್ ಫೌಂಡ್ ಅ ನೈಸ್ ಸಿಸ್ಟಮ್ ಟು ಕೀಪ್ ಪವರ್ ವಿತ್. ಯುನೋ ಐ ಬಿಲೀವ್ ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಫಾಸಿಸಮ್. Fascism. It is clear-cut fascism. There can't be two words about it. You know, why fascism? Sir, yen sir, tumba
ನಮ್ಮ ದೇಶಕ್ಕೆ ಲಿಂಕೇ ಇಲ್ಲದೆ ಪದಗಳನ್ನ ಉಪಯೋಗ ಮಾಡ್ತೀವಿ ಅಂತ ಕೇಳಬೇಡಿ. ಫಾಸಿಸಂ ನಮಗೆ ಗೊತ್ತಿಲ್ಲ, ಎಂಟೈರ್ ವರ್ಲ್ಡ್ಗೆ ತುಂಬ ಗೊತ್ತು ಇದು ಏನು ವಿಷಯ ಅಂತ. ಫಾಸಿಸಂ ಇಸ್ ಲೈಕ್ ಒನ್ ರಜನಿಕಾಂತ್ ಮೂವಿ. ತಮಿಳ್ನಾಡಿಂದ ಬಂದಿದ್ದೀನಿ, ಸೊ ರಜನಿಕಾಂತ್ ಹೇಳಬೇಕು. ಆಚೆ ನಾವು ರಾಜ್ಕುಮಾರ್ ಮೂವಿ ಅಂತ ಹೇಳೋಣ. ರಾಜ್ಕುಮಾರ್ ಮೂವಿಯಲ್ಲಿ ಒಂದು ರಾಜ್ಕುಮಾರ್ ಫಸ್ಟ್ ಬೇಕು, ಹೌದಲ್ಲ? ಫಾಸಿಸಂಗೂ ಹಾಗೆ, ಅದೊಂದು ಐಡಿಯಾಲಜಿಯಿಂದ ಬರಲ್ಲ, ಅದೊಂದು ಪಾರ್ಟಿಯಿಂದ ಬರಲ್ಲ, ಅದಕ್ಕೆ ಒಬ್ಬ ಹೀರೋ ಬೇಕು ಫಸ್ಟ್. ಯಾವಾಗ ನಮ್ಮ ದೇಶದಲ್ಲಿ ಒಬ್ಬ ಹೀರೋ ಕ್ರಿಯೇಟ್ ಆಗಿದಾರೋ ಅವತ್ತೇ ಅದಕ್ಕೆ ಸೀಡ್ ನಾವು ಬಿತ್ತಿದ್ದೀವಿ ಅಂತ ಅರ್ಥ. ಅದಾದ ಮೇಲೆ ಅವ್ರು ಏನ್ ಮಾಡ್ತಾರೆ, ಒನ್ಸ್ ಆ ಹೀರೋ ಕ್ರಿಯೇಟ್ ಮಾಡಿದ ಮೇಲೆ ಹೀರೋಗೆ ಕೆಲವು ವ್ಯಾಲ್ಯೂಸ್ ಕೊಡ್ತಾರೆ. ಅವ್ರ ಬಡತನದಿಂದ ಗುರುವಾಗಿ ಬಂದಿದ್ದಾರೆ, ಅವರು ಟೀ ಮಾರಿ 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 ಬಂದಿದ್ದಾರೆ, ಅವರು ಏನೇನೋ ಹೋಗಿ ಬಂದಿದ್ದಾರೆ, ಅವರಿಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಆ ಹೀರೋ ಹಾಗೆ ಇದ್ದಾನೆ ಅಂದ್ರೆ, ಹಿ ಇಸ್ ಪವರ್ಫುಲ್ ಸ್ಪೀಕರ್, ಹಿ ಹ್ಯಾಸ್ ದ ಆರಾ, ಅವ್ರು ನೋಡಿದ್ರೆ ಯಾರು ಬೇಡ ಅಂತ ಹೇಳಕ್ಕಾಗಲ್ಲ, ಅಂತ ಹೀರೋ ಇರಬೇಕು. ಈಗ ಅಪೋಸಿಷನ್ ಅಲ್ಲಿ ಅಂತ ಹೀರೋ ಇಲ್ಲ, ಅದೇ ಪ್ರಾಬ್ಲಮ್. ಇದಾದ ಮೇಲೆ ನಮ್ಮ ಒಂದು ಸಿಸ್ಟಮ್ ಬಗ್ಗೆ ಒಂದು ಮಿಥಿಕಲ್ ಪಾಸ್ಟ್ ಅಂತೀವಿ ಫ್ಯಾಸಿಸಂ, ಮಿಥಿಕಲ್ ಪಾಸ್ಟ್. ಭಾರತ ಹೇಗೆ ಇತ್ತು ಗೊತ್ತಾ, ನಾವೆಲ್ಲ ಹೇಗೆ ಇದ್ದೀವಿ ಗೊತ್ತಾ, ನಾವು ಎಂಥ ಜನ ಗೊತ್ತಾ, ಮತ್ತೆ ನಾವು ಹೀಗೆ ಆಗಿದ್ದೀವಲ್ಲ ಇವತ್ತು, ಅದಕ್ಕೆ ಏನ್ ಕಾರಣ? ಇವರಿದಾರಲ್ಲ ಇವರೆಲ್ಲ ಕಾರಣ. ದಿಸ್ ಇಸ್ ಕಾಲ್ಡ್ ಮೇಕಿಂಗ್ ಆಫ್ ಅನ್ ಔಟ್ ಗ್ರೂಪ್. ದೇ ವಿಲ್ ಕ್ರಿಯೇಟ್ ಅನ್ ಔಟ್ ಗ್ರೂಪ್. ನಿಮಗೆ ಇವತ್ತು ಸಿಚುವೇಶನ್ ಅಲ್ಲಿ ಯಾರು ಔಟ್ ಗ್ರೂಪ್ ಅಂತ ಗೊತ್ತು ಆಗಿದೆಯಾ ಈ ದೇಶದಲ್ಲಿ? ಇವರು ಔಟ್ ಗ್ರೂಪ್ ಅಂತ ಮಾಡುವ ಒಂದೊಂದು ಕೃತಿಯಲ್ಲಿಯೂ ಈ ಔಟ್ ಗ್ರೂಪ್ ಕ್ರಿಯೇಟ್ ಆಗ್ತಾನೆ ಹೋಗ್ತಾ ಇದೆಯಾ? ಅದೇ ಔಟ್ ಗ್ರೂಪ್ ಮತ್ತೆ ಮತ್ತೆ ಬರ್ತಾ ಇದೆಯಾ? ನಾಲ್ಕನೇದು, ಈ ದೇಶವನ್ನು ವಾಪಸ್ ನಾವು ಅಲ್ಲಿ ಆ ಸಿಸ್ಟಮ್ಗೆ, ಆ ಒಂದು ಓಲ್ಡ್ ಗ್ಲೋರಿಗೆ ತಗೊಂಡೋಗಬೇಕು. ಒಂದು ನ್ಯಾಷನಲಿಸ್ಟಿಕ್ ಆಗಿ ಎಲ್ಲರ ನಾವು ಚೇಂಜ್ ಆಗಬೇಕು, ನಾವೆಲ್ಲ ಪೇಟ್ರಿಯಟ್ ಆಗಿ ಮಾರಬೇಕು, ನಾವೆಲ್ಲ ಸಿನಿಮಾ ಮುಂದೆ ನ್ಯಾಷನಲ್ ಆಂಥಮ್ ಅನ್ನು ಹಾಕಿ ಎದ್ದು ನಿಲ್ಲಬೇಕು ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಗೋ ಬ್ಯಾಕ್ ಟು ದಿ ಓಲ್ಡ್ ಸಿಸ್ಟಮ್ ಬೈ ಅ ಹೈಪರ್ ನ್ಯಾಷನಲಿಸ್ಟಿಕ್ ಕಾಲ್. ಹೈಪರ್ ನ್ಯಾಷನಲಿಸ್ಟಿಕ್ ಕಾಲ್, ಇಟ್ ಇಸ್ ನಾಟ್ ಅ ಕಾಲ್ ಆಫ್ ದ ಹಿಂದೂ ಆರ್ ಕಾಲ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್, ಇಟ್ ಇಸ್ ಅ ನ್ಯಾಷನಲಿಸ್ಟಿಕ್ ಕಾಲ್. ನ್ಯಾಷನಲಿಸ್ಟಿಕ್ ಕಾಲ್ ಕೊಟ್ಟಾಗ ನಾವು ಯಾರು ಬೇಡ ಅಂತ ಬೇಡ ಅಂತ ಹೇಳಕ್ಕಾಗುತ್ತಾ? ಕ್ಯಾನ್ ವಿ ರೆಫ್ಯೂಸ್ ಅ ನ್ಯಾಷನಲಿಸ್ಟಿಕ್ ಕಾಲ್ ಟುಡೇ? ಟೆಲ್ ಮೀ ವಿಚ್ ಡಿಸಿಷನ್ ಇಸ್ ನಾಟ್ ಟೇಕನ್ ಆನ್ ದಟ್ ಕಾಲ್. ಎವ್ರಿ ಡಿಸಿಷನ್ ಇಸ್ ಟೇಕನ್ ಆನ್ ದಟ್ ಕಾಲ್. ಅವರು ಒಳಗಡೆ ಏನ್ ಬೇಕಾದ್ರೂ ಸ್ಟುಪಿಡ್ ಡಿಸಿಷನ್ ತಗೊಳ್ಬಹುದು, ಬಟ್ ನಿಮಗೆ ಹೇಳುವಾಗ ಕಪ್ಪು ಹಣ ಯಾಕೆ ಹೋಗಬೇಕು? ದೇಶ ವಾಪಸ್ ಆ ಗ್ಲೋರಿ ಡೇಸ್ಗೆ ಬರಬೇಕು. ಮತ್ತೆ NRC ಯಾಕೆ ಮಾಡಬೇಕು? ದೇಶದಲ್ಲಿ ಇರುವರೆಲ್ಲ ಓಡಿಸಬೇಕು. ಎವ್ರಿಥಿಂಗ್ ವಿಲ್ ಬಿ ಕಾಲ್ಡ್ ಟು ದಿ ನೇಮ್ ಆಫ್ ದಿ ನೇಷನ್. ಆವಾಗ ಸಾಮಾನ್ಯ ನಾವು ವಾಪಸ್ ಇನ್ನು ಮಾತಾಡಲಿಕ್ಕೆ ಆಗಲ್ಲ, ಹೌದಲ್ಲ? ದೇಶಕ್ಕಾಗಿ ಅಂತ ಹೇಳಿದಾಗ ಇಲ್ಲಲ್ಲ ಅಂತ ಹೇಳಕ್ಕಾಗುತ್ತಾ? ನಾವು ಹೌದು ಹೌದು ಅಂತ ಹೇಳ್ತಾ ಹೋಗಬೇಕು. ಹೈಪರ್ ನ್ಯಾಷನಲಿಸ್ಟಿಕ್ ಕಾಲ್ ಆದ ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಮಾಡ್ತಾರೆ, ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಏನೇನಿದೆ ಆ ಸಿಸ್ಟಮ್ ಅಲ್ಲಿ, ಆ ಒಂದೊಂದು ಇನ್ಸ್ಟಿಟ್ಯೂಷನ್ ಆಗಿ ಅವ್ರು ತೆಗಿತಾರೆ. ವರ್ಲ್ಡ್ ವೈಡ್ ಅವರು ಫಸ್ಟ್ ಅಟ್ಯಾಕ್ ಮಾಡಿರೋದು ಯೂನಿವರ್ಸಿಟಿಗೆ. ವರ್ಲ್ಡ್ ವೈಡ್ ಐ ಆಮ್ ಟಾಕಿಂಗ್ ಅಬೌಟ್ ಜರ್ಮನಿ, ಐ ಆಮ್ ಟಾಕಿಂಗ್ ಅಬೌಟ್ ಟರ್ಕಿ, ಐ ಆಮ್ ಟಾಕಿಂಗ್ ಅಬೌಟ್ ಯುನೋ ಪೋಲ್ಯಾಂಡ್. ದೇ ವಿಲ್ ಫಸ್ಟ್ ಡೆಮಾಲಿಶ್ ಯೂನಿವರ್ಸಿಟೀಸ್, ಬಿಕಾಸ್ ಯೂನಿವರ್ಸಿಟೀಸ್ ಎಲ್ಲ ಇಂಥ ಹುಡುಗರು ಇರ್ತಾರಲ್ಲ, ಮಾತಿದ್ದರೆ ಪ್ರಶ್ನೆ ಕೇಳ್ತಾರೆ, ಕನ್ನಡ ಥರ ಬರ್ತಾರೆ, ಯಾಕೆ ಅಂತ ಕೇಳ್ತಾರೆ, ವಾಟ್ ಇಸ್ ದಿಸ್ ಅಂತ ಕೇಳ್ತಾರೆ. ಇವರೆಲ್ಲ ಹುಟ್ಟುವುದು ಎಲ್ಲಿ? ಯೂನಿವರ್ಸಿಟೀಸ್, ಫಸ್ಟ್ ಯೂನಿವರ್ಸಿಟಿ ಒಡೆಯ ಆಗಿದೆಯಾ? ಆಗಿದೆಯಾ? ಮಾಡರ್ನ್ ಹಿಸ್ಟ್ರಿಯಲ್ಲಿ ನೀವು ಯಾವತ್ತಾವುದು ಈ ದೇಶದಲ್ಲಿ ಯೂನಿವರ್ಸಿಟಿಗೆ ಒಂದು ಸರ್ಕಾರ ಮುಟ್ಟಿರುವುದು ನೋಡಿದ್ದೀರಾ? ನೋಡಿದ್ದೀರಾ? ಎಷ್ಟೋ ಪ್ರಶ್ನೆಗಳಾಗಿದ್ದಾವೆ. ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಎಂಟೈರ್ JNU ವೆಂಟ್ ಇನ್ ಸೋ ಮೆನಿ ಟೈಮ್ಸ್, JNU ಟುಕ್ ದ ಹೋಲ್ ಲೀಡ್ ಇನ್ ಪ್ರೊಟೆಸ್ಟಿಂಗ್, ಬಟ್ ನೆವರ್ ಗವರ್ಮೆಂಟ್ ಟಚ್ಡ್ ಇಟ್, ಲೈಕ್ ದ ಅಸಾಲ್ಟ್ ವಿಚ್ ದೇ ಆರ್ ಡೂಯಿಂಗ್ ನೌ. ದೇ ಹ್ಯಾವ್ ಪುಟ್ ಅ ಸಂಗಿ VS ಇನ್ಸೈಡ್ ವೈಸ್ ಚಾನ್ಸಲರ್ ಇನ್ಸೈಡ್ JNU. ನೌ JNU ದೇ ಹ್ಯಾವ್ ನೌ ಟ್ರಾನ್ಸ್ಫಾರ್ಮ್, ದೇ ಆರ್ ಟ್ರಾನ್ಸ್ಫಾರ್ಮಿಂಗ್ ಇಟ್ ಇನ್ ಟು ಅ, ಯು ನೋ, ದೇ ವಾಂಟ್ ಎವ್ರಿಥಿಂಗ್ ಟು ಬಿ ಅ ಕಾರ್ಪೊರೇಷನ್. ಇವನ್ ಯೂನಿವರ್ಸಿಟಿ ಶುಡ್ ವರ್ಕ್ ಲೈಕ್ ಅ ಕಾರ್ಪೊರೇಷನ್. ದೆನ್ ಆಲ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್, ನಾನು ಏನೇನು ಲಿಸ್ಟ್ ತಗೊಂಡ್ರೆ ದೊಡ್ಡದಾಗುತ್ತೆ, ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಎಲೆಕ್ಷನ್ ಕಮಿಷನ್ ಇಂದ ಹಿಡಿದು ಮೀಡಿಯಾದಿಂದ ಹಿಡಿದು ನಾವು ಎಲ್ಲೆಲ್ಲಿ ಹೋಗಿ ನ್ಯಾಯ ಕೇಳ್ತೀವಲ್ಲ, ಆ ಎಲ್ಲ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಹಾಳು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ, ಸ್ಟೆಪ್ ಬೈ ಸ್ಟೆಪ್ ಆಗಿ, ಸ್ಟೆಪ್ ಬೈ. ಈ ಟೈಮಲ್ಲಿ ಎಲ್ಲ ನಾವು ದೇಶಕ್ಕಾಗಿ ಅಲ್ಲ, ಇದು ಹೇಗೆ ನಾವು ಪ್ರಶ್ನೆ ಮಾಡೋದು, ಇದು ಹೇಗೆ ನಾವು ಪ್ರಶ್ನೆ ಮಾಡೋದು, ನಾವು ಇರ್ತೀವಿ ಸೈಲೆಂಟ್ ಆಗಿರ್ತೀವಿ.
ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ತಕ್ಷಣ ಅವ್ರು ಏನಾಗ್ತಾರೆ, ಕನ್ನನ ನಾನು ಏನಾಗಿದ್ದೀನಿ ಅದೇ ಆಗ್ತಾರೆ. 10 ವರ್ಷ 20 ವರ್ಷ ಸರ್ಕಾರ ಸೇವೆ ಮಾಡಿ ಒಂದೇ ದಿವಸದಲ್ಲಿ ದೇಶ ದ್ರೋಹಿ ಆಗ್ತೀವಿ. ಅಂದ್ರೆ ನನ್ನ ಬಗ್ಗೆ ಪ್ರೆಸ್ ಮೀಟ್ ಇಟ್ರು ಇವರು ದೇಶ ದ್ರೋಹಿ ಅಂತ. ಅವಾಗ ಕೆಲವು ಪ್ರಶ್ನೆ ಅವ್ರು ಕೇಳಿದ್ರು, ಹೇಗೆ ಸರ್ ಇವರು ದೇಶ ದ್ರೋಹಿ ಅಂತ ಹೇಳ್ತೀರಲ್ಲ, ಏನ್ ಮಾಡಿದ್ದಾರೆ ಇವ್ರು ಅಂತ. ಅವಾಗ ಎಲ್ಲ ಕೂಡಿ ಇವರು ದೇಶ ದ್ರೋಹಿ ಇಲ್ಲ ರಾಜದ್ರೋಹಿ ಅಂತ ಹೇಳಿ. ಆವಾಗ ನಮ್ಮ ಎಲ್ಲ ಸೇರಿ ಪ್ರಶ್ನೆಯವರೆಲ್ಲ ಸೇರಿ, ಸರ್ ರಾಜದ್ರೋಹಿ ಅಂದ್ರೆ ನೀವೇನು ರಾಜಾಂಗ ನಡೆಸ್ತಾ ಇದ್ದೀರಾ? ದೇನೆಲ್ಲ ಮತ್ತೆ ಬಂದು ಇವರು ರಾಜದ್ರೋಹಿ ಇಲ್ಲ ರಾಜ ವಿರೋಧಿ ಅಂತ. ಸೊ ಈಗ ನೋಡಿ, ಹೌ ಇಸ್ ದಟ್ ಸಿಸ್ಟಮ್? ಯು ಟಾಕ್ ಸಮಥಿಂಗ್ ಯು ಆರ್ ಆಂಟಿ ನ್ಯಾಷನಲ್. ಡೋಂಟ್ ಯು ಥಿಂಕ್ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಆಲ್ರೆಡಿ, ದಟ್ ಸಿಸ್ಟಮ್ ಇಸ್ ಆಲ್ರೆಡಿ ದೇರ್ ಆಸ್ ಇಫ್ ಸಂಬಡಿ ಇಸ್ ಡಿಪ್ಲಾಯಿಂಗ್ ಇಮಿಡಿಯೇಟ್ಲಿ ವಿದೌಟ್ ಥಾಟ್. ನನಗೆ ಬೇರೆ ಏನೇ ಹೇಳಿರ್ಬೋದು, ಇವನು ಕಮ್ಯುನಿಸ್ಟ್ ಇದ್ದಾನೆ ಇದು ಇದೆ ಅಂತ ಹೇಳ್ಬೋದಾಯ್ತು. ಆದ್ರೆ ದಿಸ್ ಫಾಸಿಸ್ಟ್ ಸಿಸ್ಟಮ್ ವಿಲ್ ನೆವರ್ ಅಲೋ ಯು ಟು ಡೂ ದಟ್. ಇಟ್ ವಿಲ್ ಓನ್ಲಿ ಮೇಕ್ ದಮ್ ಗಿವ್ ಒನ್ ರೆಸ್ಪಾನ್ಸ್ ಟು ಯುವರ್ ಡಿಸೆಂಟ್, ದಟ್ ಈಸ್ ಯು ಆರ್ ಅನ್ ಆಂಟಿ ನ್ಯಾಷನಲ್. ಲಿಂಕ್ ಆಲ್ ದಿ ಡಾಟ್ಸ್, ಯು ವಿಲ್ ಫೈಂಡ್ ದ ಕ್ಲಿಯರ್ ಪಿಕ್ಚರ್. ಸೊ ಟುಡೇ ವಾಟ್ ಎವರ್ ದೇ ಆರ್ ಡೂಯಿಂಗ್ ಈಸ್ ಓನ್ಲಿ ಇನ್ ಟ್ರೈಂಗ್ ಟು ಕೀಪ್ ದಟ್ ಔಟ್ ಗ್ರೂಪ್. ಇನ್ ಫ್ಯಾಕ್ಟ್ ಈ ಎಂಟೈರ್ ಫಾಸಿಸ್ಟ್ ಮೂವ್ಮೆಂಟ್ ಅಲ್ಲಿ ದರ್ ಇಸ್ ಅ ಸ್ಟೇಜ್ ವೇರ್ ದ ಔಟ್ ಗ್ರೂಪ್ ಇಸ್ ಮೇಡ್ ಆರ್ ಡಿಹ್ಯೂಮನೈಸ್ಡ್. ಡಿಹ್ಯೂಮನೈಸ್ಡ್ ಅಂತೀವಿ. ಮೊನ್ನೆ ನಾನು ನನ್ನ ಫ್ರೆಂಡ್ ಜೊತೆಗೆ ಇದೇ ತರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ವಾಟ್ಸ್ಆಪ್ ಅಲ್ಲಿ. ಸಡನ್ ಆಗಿ ಅವನ್ ಸಿಟ್ಟಲ್ಲಿ ಏನೋ ಹೇಳಿದ, ಸರ್ ಸೆಂಥಿಲ್ ಹಾಗಿದ್ರೆ ನೀವೇನು ಈ ಮಂಗಗಳಿಗೆಲ್ಲ ಇಲ್ಲೇ ಬಿಟ್ಟು ನಮ್ಮ ದೇಶವನ್ನು ಹಾಳು ಮಾಡ್ಬೇಕಂತ ಇದೆಯಾ ಅಂತ ಕೇಳಿದ. ಆಯ್ತು ನಾವು ಡಿಸ್ಕಸ್ ಮಾಡೋಣ, ಅವರಿಗೆ ಮಂಗ ಅಂತ ನೀವು ಯಾಕೆ ಹೇಳಿದ್ಯಾ ಅಂತ ಕೇಳಿದ. ಡಿಸ್ಕಷನ್ ಜನರ ಬಗ್ಗೆ ಇತ್ತು, ಈ ಮಂಗ ಅಂತ ಪದ ಎಲ್ಲಿಂದ ಬಂತು ಅಂತ ಕೇಳಿದೆ. ಯಾಕೆಂದ್ರೆ ದೇರ್ ಇಸ್ ಅ ಸ್ಟೇಜ್ ಇನ್ ದಿಸ್ ಫಾಸಿಸ್ಟ್ ಮೂವ್ಮೆಂಟ್ ವೇರ್ ದೇ ವಿಲ್ ಡಿಹ್ಯೂಮನೈಸ್ ದ ಔಟ್ ಗ್ರೂಪ್. ಯು ನೋ ದಟ್ ಈಸ್ ಅ ವೆರಿ ವೆರಿ ಡೇಂಜರಸ್ ಸಿಚುವೇಶನ್. ಅಂಡ್ ಐ ಸಿ ಎನ್ ಆರ್ ಸಿ ಆಸ್ ಅ ಡಿಹ್ಯೂಮನೈಸಿಂಗ್ ಎಫರ್ಟ್. ಇಟ್ ಈಸ್ ಅ ಕ್ಲಿಯರ್ ಕಟ್ ಡಿಹ್ಯೂಮನೈಸಿಂಗ್ ಎಫರ್ಟ್ ಮೇಕಿಂಗ್ ಸಮ್ ಪೀಪಲ್ ಮಿಯರ್ ವಾಟ್ ಇಸ್ ದಿಸ್ ಟರ್ಮ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಯು ನೋ ಇಟ್ ಇಸ್ ಸೊ ಡಿಹ್ಯೂಮನೈಸಿಂಗ್. ಇಟ್ ಇಸ್ ಲೈಕ್ ಸೇಯಿಂಗ್ ದಟ್ ಯು ನೋ ಯು ಆರ್ ಯು ನೋ ಐ ಕಾಂಟ್ ಎಕ್ಸ್ಪ್ಲೈನ್ ಐ ಡೋಂಟ್ ವಾಂಟ್ ಟೆಲ್ ಆಲ್ ದೋಸ್ ಥಿಂಗ್ಸ್. ಇಟ್ ಇಸ್ ಜಸ್ಟ್ ಡಿಹ್ಯೂಮನೈಸಿಂಗ್. ಸ್ಲೋಲಿ ದೇ ವಿಲ್ ಯೂಸ್ ಅ ಡಿಫರೆಂಟ್ ವರ್ಡ್ ಒನ್ಸ್ ದೇ ಸ್ಟ್ಯಾಂಪ್ ಸಂಬಡಿ. ಅಂಡ್ ದ ಡೇಂಜರ್ ಕನ್ನನ್ ಹ್ಯಾಸ್ ಸೆಡ್ ಯು ಅನ್ ಐ ಕ್ಯಾನ್ ಆಲ್ಸೋ ಬಿ ಸ್ಟ್ಯಾಂಪ್ ವಿ ಡೋಂಟ್ ಹ್ಯಾವ್ ಡಾಕ್ಯುಮೆಂಟ್ಸ್ ವಿ ಕ್ಯಾನ್ ಬಿ ಸ್ಟ್ಯಾಂಪ್. ಯು ನೋ ಸೊ ಇಟ್ಸ್ ಅ ವೆರಿ ಡೇಂಜರಸ್ ಸಿಚುವೇಶನ್ ಅಂಡ್ ಅ ವೆರಿ 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 ಡೇಂಜರಸ್ ಪಾತ್ ವಿ ಆರ್ ಟ್ರೆಡಿಂಗ್. ಅಂಡ್ ನೌ ಕಮ್ಸ್ ಯು ನೋ ವಾಟ್ ದೇ ವಿಲ್ ಡೂ. ಯು ನೋ ಇನ್ ಜರ್ಮನಿ ಎವ್ರಿ ಬಡಿ ಹೂ ಇಸ್ ಅ ಜೂ ವಾಸ್ ಮಾರ್ಕ್ಡ್ ವಿತ್ ಅ ಎಲ್ಲೋ ಸ್ಟಾರ್ ರೈಟ್ ಬ್ಯಾಕ್ ದ ಫ್ರಂಟ್ ಆನ್ ದ ಬ್ಯಾಕ್ ಜಸ್ಟ್ ಟು ಡಿಹ್ಯೂಮನೈಸ್ ದೆಮ್ ಟು ಶೋ ಹೂ ದೇ ಆರ್. ಓಕೆ ಸೊ ದೀಸ್ ಎನ್ ಆರ್ ಸಿ ಅಂಡ್ ಆಲ್ ದೀಸ್ ಥಿಂಗ್ಸ್ ವರ್ ಆಲ್ ಇನ್ಸೈಡ್ ದಿಸ್ ಫ್ರೇಮ್ ವರ್ಕ್ ನಥಿಂಗ್ ಎಲ್ಸ್. ಇದು ಎನ್ ಆರ್ ಸಿ ಅಂದ್ರೆ ನೆಕ್ಸ್ಟ್ ಒಂದು ತಗೊಂಡು ಬರ್ತಾರೆ. ಹಾಗಾಗಿ ಇದನ್ನು ಈ ಎಂಟೈರ್ ಫ್ರೇಮ್ ವರ್ಕ್ ಅಲ್ಲಿ ತಾವೆಲ್ಲ ನೋಡಬೇಕು. ಮತ್ತೆ ಯಾವುದೇ ನ್ಯಾಷನಲಿಸ್ಟಿಕ್ ವಿಷಯ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ನಮ್ಮ ಪ್ರಜ್ಞೆಯನ್ನು ನಾವು ಉಪಯೋಗ ಮಾಡಬೇಕು. ಸೊ ಐ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ವಾಟ್ ಐ ವಾಂಟೆಡ್ ಟು ಸ್ಟ್ರೆಸ್. ನೌ ವಾಟ್ ಇಸ್ ಅವರ್ ಡ್ಯೂಟಿ? ಬಿಗ್ ಕ್ವೆಶ್ಚನ್. ವಾಟ್ ಕ್ಯಾನ್ ಬಿ ಡು? ಕನ್ನನ್ ಸೆಡ್ ಕಮ್ ಔಟ್ ಅಂಡ್ ಪ್ರೊಟೆಸ್ಟ್. ಎಸ್, ದಟ್ ಈಸ್ ದಿ ಮೋಸ್ಟ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಶೋಯಿಂಗ್ ಅವರ್ ಪ್ರೊಟೆಸ್ಟ್. ಬಿಫೋರ್ ದಟ್ ಆಸ್ ವಿ ಹ್ಯಾಡ್ ಡಿಸ್ಕಸ್ಡ್ ವಿ ಶುಡ್ ಬಿ ವೆರಿ ಕ್ಲಿಯರ್ ಆನ್ ವಾಟ್ ವಿ ಆರ್ ಫೈಟಿಂಗ್ ಅಗೇನ್ಸ್ಟ್, ವಾಟ್ ದಿಸ್ ಸಿಸ್ಟಮ್ ಇಸ್ ಅಂಡ್ ವಾಟ್ ಇಟ್ ಇಸ್ ಟ್ರೈಂಗ್ ಟು ಡೂ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಆ ಈ ಸಿಸ್ಟಮ್ ಬಗ್ಗೆ. ಇದು ಎಷ್ಟು ಚಾಲು ಸಿಸ್ಟಮ್ ಅಂದ್ರೆ, ಇಟ್ ಇಸ್ ನಾಟ್ ಲೈಕ್ ಕಮ್ಯುನಿಸಮ್ ಆರ್ ಎನಿಥಿಂಗ್. ಕಮ್ಯುನಿಸಮ್ಗೆಲ್ಲ ಒಂದು ಪದ್ಧತಿ ಇದೆ, ಅವ್ರು ಇದೇ ಮಾಡಬೇಕು, ಪಾಲಿಟ್ ಬ್ಯೂರೋ ಹೇಳಿದ್ರೆ ನೀವು ಇದು ಮಾಡಬೇಕಿದ್ರೆ ಮಾಡೋಕ್ಕಾಗಲ್ಲ ಅಂತ ಸಿಸ್ಟಮ್ಸ್ ಇದೆ. ಫಾಸಿಸಂ ಆಗಿಲ್ಲ. 3 ತಿಂಗಳು ಬಹಳ ಡೆಮೋಕ್ರೆಟಿಕ್ ಆಗಿರ್ತಾರೆ, 4ನೇ ತಿಂಗಳು ಮುಖ ತೋರಿಸ್ತಾರೆ. ಏನೋ ಜಾಸ್ತಿ ಪಬ್ಲಿಕ್ ಒಪಿನಿಯನ್ ಬೇರೆ ತರ ಇದ್ರೆ ನೆಕ್ಸ್ಟ್ 1 ವರ್ಷ ಡೆಮೋಕ್ರೆಟಿಕ್ ಆಗಿರ್ತಾರೆ. ನೀವು ನಿನ್ನೆ ಯೋಚನೆ ನೋಡಿರಬಹುದು, ಪ್ರಜ್ಞಾ ಠಾಕೂರ್ ಬಂದು ನಾನು ಮಾಡಿರೋದೆಲ್ಲ ತಪ್ಪು, ಇದೆಲ್ಲ ಮಾಡಬಾರ್ದಾಯ್ತು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಇದುವರೆಗೆ ಅವ್ರು ಫಸ್ಟ್ ಟೈಮ್ ಈ ತರ ಸ್ಟೇಟ್ಮೆಂಟ್ ಕೊಡೋದಾ? ಯಾಕೆಂದ್ರೆ ಈಗ ಅವ್ರಿಗೆ ಗೊತ್ತಾಯ್ತು ಸ್ವಲ್ಪ ಇಕನಾಮಿ ಡೌನ್ ಆಗುತ್ತೆ, ಸಿಚುವೇಶನ್ ಬೇರೆ ತರ ಇದೆ, ಜನ ಎಲ್ಲ ಸ್ವಲ್ಪ ಒಪಿನಿಯನ್ ತಿರುಗ್ತಾ ಇದೆ ಅಂತ. ಆವಾಗ ದೇ ಬಿಕೇಮ್ ವೆರಿ ನೈಸ್. ಸೊ ಯು ದೆನ್ ನೀವು ಒಂದು ಆವ್ರೇಜ್ ಸಿಟಿಸನ್ ಹತ್ರ ಹೋಗಿ ಹೇಳಿದ್ರೆ ದೆನ್ ಅವ್ನು ನಮಗೆ ಹೇಳ್ತಾನೆ, ನೋಡ್ರಿ ನೀವು ಇದೆಲ್ಲ ಹೇಳಿದಿರಲ್ಲ ನೆನ್ನೆ, ನೋಡಿ ಎಷ್ಟು ಚೆನ್ನಾಗಿ ಬಂದವರು ಸಾರಿ ಎಲ್ಲ ಕೇಳಿ ಹೋಗಿದ್ರು
ಅವ್ರಿಗೆ ಹೋಗಿ ನೀವು ಕಮ್ಯುನಲ್ ಅಂತ ಇರಲಪ್ಪ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಇಂಟೆಲಿಜೆನ್ಸ್ ಆಫ್ ದ ಸಿಸ್ಟಮ್. ಇಟ್ ವಿಲ್ ಕನ್ಫ್ಯೂಸ್ ಪೀಪಲ್ ಇನ್ ಸಚ್ ಅ ವೇ ದಟ್ ಯು ಕೆನಾಟ್ ಬ್ರ್ಯಾಂಡ್ ದೇಮ್ ಅನ್ಲೆಸ್ ಯು ಸೀ ದ ಬಿಗರ್ ಪಿಕ್ಚರ್. ಓಕೆ, ಸೊ ನೌ ಐ ಜಸ್ಟ್ ವಾಂಟ್ ಟು ಫೋಕಸ್ ಆನ್ ವಾಟ್ ಕ್ಯಾನ್ ವಿ ಡೂ, ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ವಾಟ್ ವಿ ಕ್ಯಾನ್ ಡೂ. ನೌ ಐ ಜಸ್ಟ್ ವಾಂಟ್ ಟು ಟೇಕ್ ಯು ಬ್ಯಾಕ್ ಇನ್ ಹಿಸ್ಟ್ರಿ ವೆನ್ ದೇರ್ ವಾಸ್ ವಿಯೆಟ್ನಾಮ್ ವಾರ್ ವಾಸ್ ಗೋಯಿಂಗ್ ಅಂಡ್ ಅಮೆರಿಕನ್ಸ್ ವೇರ್ ಡೂಯಿಂಗ್ ಅಟ್ರಾಸಿಟೀಸ್ ಇನ್ ವಿಯೆಟ್ನಾಮ್ ಅಟ್ರಾಸಿಟೀಸ್ ಅಂಡ್ ಟು ಕೀಪ್ ದ ಅಟ್ರಾಸಿಟೀಸ್ ಅಲೈವ್ ಅವ್ರ ಕಂಟ್ರಿಯಿಂದ ಪ್ರಾಪಗೆಂಡಾ ಹೇಗೆ ಮಾಡ್ತಾ ಇದ್ರು ಅಂದ್ರೆ ನೋಡ್ರಿ ಕಮ್ಯುನಿಸಂ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಇದಕ್ಕೆ ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ಯೋಧಕರೆಲ್ಲ ಅಲ್ಲಿ ನಮ್ಮ ಯೋಧರೆಲ್ಲ ಅಲ್ಲಿ ಫೈಟ್ ಮಾಡ್ತಾ ಇದಾರೆ, ಅಲ್ಲಿ ಸಾಯ್ತಾ ಇದಾರೆ, ನಾವು ಸಪೋರ್ಟ್ ಮಾಡಬೇಕು, ನಾವು ಇದು ಮಾಡಬೇಕು. ಸೊ ಆವರೇಜ್ ಅಮೆರಿಕನ್ ವಾಸ್ ಥಿಂಕಿಂಗ್ ಹೀ ಈಸ್ ಫೈಟಿಂಗ್ ದ ವರ್ ದ ವಾರ್ ಆಫ್ ದಿ ವರ್ಲ್ಡ್, ಹೀ ಈಸ್ ಟ್ರೈಂಗ್ ಟು ಸೇವ್ ದ ವರ್ಲ್ಡ್, ದಟ್ ಈಸ್ ವೈ ಹೀ ಈಸ್ ಫೈಟಿಂಗ್. ಬಟ್ ಆಕ್ಚುಲಿ ವಿಯೆಟ್ನಾಮ್ ಅಲ್ಲಿ ಅಮೆರಿಕಾ ವಾಸ್ ಲೂಸಿಂಗ್, ದೇ ಆರ್ ಗೆಟಿಂಗ್ ಹಿಟ್ ವೆರಿ ಬ್ಯಾಡ್ಲಿ, ಅಟ್ ದ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ಎಕ್ಸ್ಪ್ಲಿಕಬಲ್ ಅಟ್ರಾಸಿಟೀಸ್ ಇನ್ ವಿಯೆಟ್ನಾಮ್. ಇನ್ ದಟ್ ಟೈಮ್ ದೇರ್ ವಾಸ್ ಅ ಗೈ ಕಾಲ್ಡ್ ನೋಮ್ ಚೋಮ್ಸ್ಕಿ, ಯು ನೋ ದೇರ್ ಇಸ್ ಸ್ಟಿಲ್, ಹಿ ಈಸ್ ಸ್ಟಿಲ್ ದೇರ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಟೆಲೆಕ್ಚುವಲ್ಸ್. ಹೀ ರೋಟ್ ಅನ್ ಆರ್ಟಿಕಲ್ ಕಾಲ್ಡ್ ವಿಚ್ ಇಸ್ ನೇಮ್ಡ್ ವಾಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಇಂಟೆಲೆಕ್ಚುವಲ್ಸ್. ನೌ ದಿಸ್ ಆರ್ಟಿಕಲ್ ಹೀ ರೋಟ್ ಆನ್ ಅನದರ್ ಆರ್ಟಿಕಲ್ 20 ಇಯರ್ಸ್ ಬಿಫೋರ್ ಬೈ ಡ್ವೈಟ್. Dwight wrote about the responsibility of people. The simple question he asked in that article was, is German people responsible for all the atrocities done by Germany? That was the primary question. Now, Nomsky took it to another level and he first asked, what is the responsibility of intellectuals? By intellectuals, we don't mean people with big brain and all. Anybody can who can read and write, anybody who can see the back story, you know, ondu vishaya namma munde helidre ivu hinde yake heltane anta aa hindina story nodlike sadhya iruvare ellaru intellectuals agide navellaru tane ee group alli yaradu iddara atara ondu vishaya na nimige helidre idike hinde ivu yake heltare andre nam think madakke capacity illade iruva jana yaru iddara, they can be educated or not educated, but if you have that capacity to see the background story, neevella intellectuals e. So hagidre nimma javabdari eno, namma javabdari eno, namma javabdari ee background story annu janrige heluvudu, ee background story annu janra madhyadalli tagond hogi explain maduvudu. It might end in a debate like how and me and Kannan end up sometime, but still if we don't do that, we will be sort of, you know, abrogating our responsibilities. So illiruva ellaru kuda ivattu ee meeting mugida mele mane hogtiri matte naavu yen maadabodu anta prashne alli next meeting bandibidutte, avada illwa yen maadbeku andre inond 4 5 jana hatra maatadabeku. Nimmatra olle bareyuva skill idre neevu bariyabeku, nimmatra bere yavadadru ond art skill idre art maadabeku, cartoonist idre neevu cartoon maadri. ನಿನ್ನೆ ಇಕನಾಮಿ ಡೌನ್ ಆದಕ್ಕೆ ಒಂದು ಬ್ಯೂಟಿಫುಲ್ ಕಾರ್ಟೂನ್ ಒಬ್ಬ ಮಾಡಿದ ಟ್ವಿಟರ್ ಅಲ್ಲಿ, ಅದು ಇಟ್ ಇಸ್ ಜಸ್ಟ್ ಗೋಯಿಂಗ್ ವೈರಲ್. ಸೊ ಡೂ ಯುವರ್ ಪಾರ್ಟ್, ದ ಇಂಟೆಲೆಕ್ಚುವಲ್ಸ್, ದ ಪೀಪಲ್ ಹೂ ಕ್ಯಾನ್ ರೀಡ್ ಅಂಡ್ ರೈಟ್, ಪೀಪಲ್ ಹೂ ಆರ್ ಕನ್ಸರ್ನ್, ಡೂ ಯುವರ್ ಪಾರ್ಟ್ ಬೈ ಎಕ್ಸ್ಪ್ಲೈನಿಂಗ್ ದಿಸ್ ಷಡ್ಯಂತ್ರ ಟು ಎವ್ರಿಬಡಿ. ಓಕೆ, ಅಂಡ್ ಐ ಥಿಂಕ್ ಬೇರ್ ಮಿನಿಮಮ್ ವಿ ಕ್ಯಾನ್ ಡೂ, ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್, ಐ ಎಮ್ ಶೋರ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ಇಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಸ್ಟೇಜ್ ವೇರ್ ವಿ ಹ್ಯಾವ್ ಟು ಗೋ ಟು ದ ರೋಡ್ ಟು ಪ್ರೊಟೆಸ್ಟ್, ವಿ ವಿಲ್ ಗೋ, ಅಂಡ್ ದೇರ್ ವಿಲ್ ಬಿ ಮೆನಿ ಹೂ ವಿಲ್ ಕಮ್ ವಿತ್ ಅಸ್. So that is the reason why we need to do our responsibilities, and then we ask what is the responsibility of others, people, everything. So I think that is a very, very viable solution. Thirdly, this fight is going to be an intelligent fight. It is not going to be a very small fight, because these guys, I know, you know, they might, you know, their government is foolish, but the system is intelligent, you know. So ಪಬ್ಲಿಕ್ ಒಪಿನಿಯನ್, ಅವ್ರು ಯಾವ ವಿಷಯಕ್ಕೆ ಹೆದರ್ತಾರೆ, ಅವ್ರು ಹೆದುವ ವಿಷಯ ಒಂದೇ ಒಂದು, ಪಬ್ಲಿಕ್ ಒಪಿನಿಯನ್ ಚೇಂಜ್ ಆದರೆ, ಪಬ್ಲಿಕ್ ಒಪಿನಿಯನ್ ಚೇಂಜ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತು ಬಂದರೆ ಅವರು ದೇ ವಿಲ್ ಕಮ್ ಟು ದರ್ ನೀಸ್, ಬಿಕಾಸ್ ದಟ್ ಈಸ್ ದ ಫ್ಯೂವಲ್ ಫಾರ್ ದರ್ ಎಂಜಿನ್. ಆ ಫ್ಯೂವಲನ್ನು ನಾವು ತೆಗೆಸಿಬಿಟ್ರೆ ಖಂಡಿತ ದೇ ವಿಲ್ ಕಮ್ ಟು ದರ್ ನೀಸ್. ಸೊ ಯು ಮೀ ಎವ್ರಿಬಡಿ ಹಿಯರ್ ಹ್ಯಾವ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಇನ್ ಕ್ರಿಯೇಟಿಂಗ್ ದಟ್ ಪಬ್ಲಿಕ್ ಒಪಿನಿಯನ್ ದಟ್ ವಾಟ್ ದೇ ಆರ್ ಡೂಯಿಂಗ್ ಇಸ್
not right. And as Kanan said, it is not about my right, because my right rests on your right. And when your right is disturbed, if I don't ask, then I have no reason to defend my right. So it is about everybody's right and the future generation, the safety of this country as such. And if anybody needs to be a nationalist or a patriot, he has to save this country. ದೇಶವನ್ನು ಉಳಿಸಬೇಕಾದ್ರೆ ಈ ಕೆಲಸ ನಾವು ಮಾಡಬೇಕು. ನಾವು ನಮ್ಮ ಜೊತೆಗೆ ಒಂದು ನೆಟ್ವರ್ಕ್ ಮಾಡಿ ನಮ್ಮಿಂದ ಒಂದು ಎಂಟೈರ್ ಪಬ್ಲಿಕ್ ಒಪಿನಿಯನ್ ಅನ್ನು ನಾವು ಟ್ವಿಸ್ಟ್ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಮಾಡಕ್ ಸಾಧ್ಯ ಇದೆಯಾ? ನಾವು ಪ್ರತಿ ದಿವಸ ರೋಡ್ಗೆ ಹೋಗೋ ಸಾಧ್ಯ ಇಲ್ಲದೆ ಇರಬಹುದು. ಟೆಂಟ್ ಹಾಕೊಂಡು 100 ದಿವಸ ನಾವು ಕೂರಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಬಟ್ 10 ಜನ ಹತ್ರ ಮಾತಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ. 10 ಜನರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಒಳ್ಳೆಯ ಆರ್ಟಿಕಲ್ ಬರೀಲಿಕ್ಕೆ ಸಾಧ್ಯ ಇದೆ. ನೀವು ಬರೆದಿರುವ ಆರ್ಟಿಕಲ್ ಅನ್ನು 100 ಜನಕ್ಕೆ ಕಳಿಸೋದಕ್ಕೆ ನಮಗೆ ಸಾಧ್ಯ ಇದೆ. ಇವತ್ತು ಆ ಕೆಪಾಸಿಟಿ ಇದೆ. ಇವತ್ತು ಮೀಡಿಯಾ ನಿಮ್ಮ ಜೊತೆಗೆ ಇಲ್ಲ. ಇವತ್ತು ನೀವೇ ಮೀಡಿಯಾ, ನೀವೇ ಆಸ್ ಯು ಸೆಡ್ ನೋ ಸಿಂಗಲ್ ಮ್ಯಾನ್ ಆರ್ಮಿ. ಹಿ ಇಸ್ ನಾಟ್ ಸಿಂಗಲ್ ಮ್ಯಾನ್ ಆರ್ಮಿ, ಎವ್ರಿ ಒನ್ ಆಫ್ ಅಸ್ ಇಸ್ ಸಿಂಗಲ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಇದೊಂದು ಸೊಲ್ಯೂಷನ್ ಆಗಿ ತಗೊಳ್ಬೇಕು. ಇವತ್ತಿಂದ ಪ್ರತಿ ದಿವಸ ನಾವೇನೋ ಒಂದು ಇದಕ್ಕೆ ಮಾಡಬೇಕು ಅಂತ ನಿಮ್ಮಿಂದ ಆಗುವ ಎಲ್ಲ ವಿಷಯನೂ ನೀವು ಮಾಡಬೇಕು ಅಂತ ವಿನಂತಿ ಮಾಡ್ತಾ, ಹೋಪ್ಫುಲಿ ವಿ ವಿಲ್ ಯುನೋ ಕ್ರಿಯೇಟ್ ಮೋರ್ ಸಚ್ ಫೋರಮ್ಸ್. ದೇರ್ ಇಸ್ ಒನ್ ಕಣ್ಣನ್ ಟುಡೇ, ಟುಮಾರೋ ಹೂಎವರ್ ಗೋಸ್ ಔಟ್ ಶುಡ್ ಬಿಕಮ್ ಒನ್ ಅನದರ್ ಕಣ್ಣನ್ ಅಂಡ್ ಕ್ರಿಯೇಟ್ ದಟ್ ಯುನೋ ಇಂಪ್ಯಾಕ್ಟ್ ಆನ್ ದ ಪೀಪಲ್, ಸೊ ದಟ್ ವೆನ್ ದ ಟೈಮ್ ಕಮ್ಸ್ ದ ಪಬ್ಲಿಕ್ ಒಪಿನಿಯನ್ ಇಸ್ ದ ರೈಟ್ ಸೆನ್ಸ್. ಥ್ಯಾಂಕ್ಸ್ ಅಲಾಟ್.